ಹರ್ಷವರ್ಧನ ಒಂದು ಸಾಹಸಮಯ ಚರಿತ್ರೆ. ಪಂಜಾಬ್ ರಾಜ್ಯದಲ್ಲಿ ಸ್ಥಾನೇಶ್ವರ ಅಂತ ಒಂದು ಪಟ್ಟಣ ಇದೆ. ಬಹಳ ಹಿಂದೆ ಅಲ್ಲಿ ಪ್ರಭಾಕರ ವರ್ಧನ ಅಂತ ಒಬ್ಬ ರಾಜ ಆಳ್ತಾ ಇದ್ದ. ಅವನ ರಾಣಿ ಯಶೋಮತಿ. ಇವರಿಗೆ ರಾಜವರ್ಧನ, ಹರ್ಷವರ್ಧನ ಅಂತ ಇಬ್ಬರು ಗಂಡು ಮಕ್ಕಳು ಮತ್ತು ರಾಜಶ್ರೀ ಅನ್ನೋ ಒಬ್ಬಳು ಹೆಣ್ಣು ಮಗಳು ಹುಟ್ಟಿದ್ರು. ಮೂವರೂ ಅರಸು ಮಕ್ಕಳು ಸುಖದಿಂದ ಬೆಳೆದರು. ಒಳ್ಳೆಯ ಗುರುವಿನಿಂದ ವಿದ್ಯೆ ಬುದ್ಧಿಗಳನ್ನು ಕಲಿತರು. ಅಣ್ಣನಾದ ರಾಜವರ್ಧನನಿಗಿಂತ ಹರ್ಷವರ್ಧನನು ಎಲ್ಲ ವಿಷಯಗಳಲ್ಲಿಯೂ ಒಂದು ಹೆಜ್ಜೆ ಮುಂದೆ ಇದ್ದ. ಅವನು ರಾಜಕಾರಣ ಮತ್ತು ಯುದ್ಧ ವಿದ್ಯೆಗಳಲ್ಲಿ ಪ್ರವೀಣನಾದಂತೆ ಸಂಸ್ಕೃತ ಭಾಷೆಯಲ್ಲಿಯೂ ಸಹ ಪಂಡಿತನಾದ. ರಾಜವರ್ಧನನು ಬೆಳೆದು ಪ್ರಾಯಕ್ಕೆ ಬಂದಿದ್ದ. ಆಗ ಪ್ರಭಾಕರ ವರ್ಧನನ ರಾಜ್ಯದ ಮೇಲೆ ಹೂಣರು ದಾಳಿ ಮಾಡಿದರು. ಅರಸನು ಮುಪ್ಪಿನವನಾದ ಕಾರಣ ಯುವರಾಜನಾದ ರಾಜವರ್ಧನನು ಹೂಣರನ್ನು ಎದುರಿಸಬೇಕಾಯಿತು. ಆಗ ಹರ್ಷವರ್ಧನ ಇನ್ನೂ ಚಿಕ್ಕವನು, ಆದರೂ ಸಹ ಅಣ್ಣನೊಡನೆ ಆತ ಯುದ್ಧಕ್ಕೆ ಹೋದ. ಇತ್ತ ಸ್ಥಾನೇಶ್ವರದಲ್ಲಿ ಪ್ರಭಾಕರ ವರ್ಧನನ ಆರೋಗ್ಯ ಕೆಟ್ಟಿತು. ಈ ಸುದ್ದಿಯನ್ನು ಕೇಳಿ ಹರ್ಷವರ್ಧನ ತಿರುಗಿ ಬಂದ. ಮುಂದಿನ ಕೆಲವೇ ದಿನಗಳಲ್ಲಿ ರಾಜ ತೀರಿಕೊಂಡ. ರಾಣಿ ಯಶೋಮತಿ ದೇವಿ ಗಂಡನೊಡನೆ ಸಹಗಮನ ಮಾಡಿದ್ಲು. ರಾಜವರ್ಧನನು ಹೂಣರ ದಾಳಿಯನ್ನು ಅಡಗಿಸಿ ಜಯಶಾಲಿಯಾಗಿ ತಿರುಗಿ ಬಂದ. ತಂದೆಯ ಮರಣದ ಸುದ್ದಿ ಕೇಳಿ ಅವನಿಗೆ ಬಹಳ ದುಃಖವಾಯಿತು. ಆದರೆ ಮಾಡುವುದೇನು, ನಿಯಮದಂತೆ ಹಿರಿಯವನಾದ ರಾಜವರ್ಧನನಿಗೆ ಪಟ್ಟಾಭಿಷೇಕವಾಯಿತು. ಅರಸನಾದ ಕೆಲವೇ ದಿನಗಳಲ್ಲಿ ರಾಜವರ್ಧನನಿಗೆ ಇನ್ನೊಂದು ಸಂಕಟ ಬಂದೊದಗಿತು. ತಂಗಿ ರಾಜಶ್ರೀಯ ಗಂಡನಾದ ಕನೋಜದ ಗೃಹವರ್ಮನು ಯುದ್ಧದಲ್ಲಿ ಮಡಿದನೆಂದು, ಮಾಳವದ ರಾಜನಾದ ದೇವಗುಪ್ತನು ರಾಜಶ್ರೀಯನ್ನು ಕಾರಾಗೃಹದಲ್ಲಿ ಇಟ್ಟಿರುವನೆಂದು ಸುದ್ದಿ ಬಂತು. ತಂಗಿಯ ಸಂಕಟವನ್ನು ಕೇಳಿ ರಾಜವರ್ಧನನು ಕಳವಳಪಟ್ಟ. ದೇವಗುಪ್ತನನ್ನು ಚೆನ್ನಾಗಿ ದಂಡಿಸಬೇಕೆಂದು ನಿಶ್ಚಯ ಮಾಡಿದ. ದೊಡ್ಡ ದಂಡು ತೆಗೆದುಕೊಂಡು ಅವನು ಕನೋಜಕ್ಕೆ ಹೋದ. ಯುದ್ಧ ಮಾಡಿ ದೇವಗುಪ್ತನನ್ನು ಸೋಲಿಸಿದ. ಆಗ ದೇವಗುಪ್ತನ ಸಹಾಯಕನಾದ ವಂಗರಾಜ ಶಶಾಂಕನು ರಾಜವರ್ಧನನ ಸಂಗಡ ಒಪ್ಪಂದ ಮಾಡಿಕೊಂಡ. ಆದರೆ ಅವನ ಒಳಸಂಚು ಬೇರೆಯೇ ಆಗಿತ್ತು. ರಾಜವರ್ಧನನನ್ನು ಮೋಸದಿಂದ ಕೊಲ್ಲಬೇಕೆಂದು ಅವನು ಮನಸ್ಸು ಮಾಡಿದ್ದ. ಪಾಪ, ರಾಜವರ್ಧನನಿಗೆ ಇದು ತಿಳಿಯಲಿಲ್ಲ. ಶಶಾಂಕನು ರಾಜವರ್ಧನನನ್ನು ಊಟಕ್ಕೆಂದು ಕರೆಸಿ ಅವನನ್ನು ಮೋಸದಿಂದ ಕೊಲ್ಲಿಸಿಬಿಟ್ಟ. ಈ ಸುದ್ದಿ ತಿಳಿಯುತ್ತಲೇ ರಾಜಶ್ರೀಯು ಹೇಗೋ ಪಾರಾಗಿ ದಾಸಿಯರೊಡನೆ ವಿಂಧ್ಯ ಪರ್ವತದ ಕಡೆಗೆ ಓಡಿಹೋದಳು. ಅಣ್ಣನ ಮರಣದ ವಾರ್ತೆಯನ್ನು ಕೇಳಿ ಹರ್ಷವರ್ಧನನಿಗೆ ಸಿಡಿಲು ಬಡಿದಂತಾಯಿತು. ದುಃಖಿಸುತ್ತಾ ಕುಳಿತುಕೊಳ್ಳುವ ಕಾಲ ಇದಲ್ಲವೆಂದು ಸರದಾರರು ಅವನಿಗೆ ಸಮಾಧಾನ ಹೇಳಿದರು. ಮುಂದೆ ಅವನನ್ನೇ ಪಟ್ಟಕ್ಕೆ ಕುಳ್ಳಿರಿಸಿದರು. ಹರ್ಷವರ್ಧನನಿಗೆ ಆಗ ಇನ್ನೂ 16 ವರ್ಷ. ಇಷ್ಟು ಚಿಕ್ಕವನಾಗಿದ್ದರೂ ಅವನಲ್ಲಿ ಅದ್ಭುತ ಪರಾಕ್ರಮ, ಧೈರ್ಯ ಹಾಗೂ ಸಾಹಸಗಳು ತುಂಬಿದ್ವು. ಆದ್ರಿಂದ ಅವನು ಸುಮ್ಮನೆ ಕುಳಿತುಕೊಳ್ಳಿಲ್ಲ. ತನ್ನ ಅಣ್ಣನನ್ನು ಕೊಂದ, ತಂಗಿಯನ್ನು ಕಷ್ಟಕ್ಕೆ ಗುರಿ ಮಾಡಿದ ದುಷ್ಟರಾಜನನ್ನು ಕೊನೆಗಾಣಿಸುವವರೆಗೆ ತಿರುಗಿ ರಾಜಧಾನಿಗೆ ಬರುವುದಿಲ್ಲ ಅಂತ ಪಣ ತೊಟ್ಟ. ದಂಡಿನೊಡನೆ ಕನೋಜದ ಕಡೆಗೆ ನಡೆದ. ಮುಂದೆ ಹೋಗುವಷ್ಟರಲ್ಲಿ ರಾಜಶ್ರೀಯು ಕನೋಜದಿಂದ ತಪ್ಪಿಸಿಕೊಂಡು ವಿಂಧ್ಯ ಪರ್ವತಕ್ಕೆ ಹೋಗಿರುವಳು ಎಂದು ತಿಳಿಯಿತು. ಆಗ ಹರ್ಷವರ್ಧನನು ದಂಡನ್ನು ಅಲ್ಲಿಯೇ ಬಿಟ್ಟು ತಂಗಿಯನ್ನು ಹುಡುಕಲು ವಿಂಧ್ಯ ಪರ್ವತದ ಕಡೆಗೆ ನಡೆದ. ಆ ಕಾಡಿನಲ್ಲಿ ಎಲ್ಲ ಕಡೆ ಹುಡುಕಿದ. ಕೊನೆಗೆ ರಾಜಶ್ರೀಯು ಅಗ್ನಿ ಪ್ರವೇಶ ಮಾಡಲು ಸಿದ್ಧಳಾಗಿರುವಳು ಎಂದು ದಿವಾಕರ ಮಿತ್ರನೆಂಬ ಬೌದ್ಧ ಸಾಧುವಿನಿಂದ ತಿಳಿತು. ಹರ್ಷವರ್ಧನನು ಅಲ್ಲಿಗೆ ಓಡಿ ಹೋದ. ಅಗ್ನಿ ಪ್ರವೇಶ ಮಾಡುವುದನ್ನು ಬಿಡಿಸಿ ತಂಗಿಯನ್ನು ಕರೆದುಕೊಂಡು ಬಂದ. ಇತ್ತ ಹರ್ಷವರ್ಧನನ ಸೇನಾಪತಿಯಾದ ಭಂಡಿಯು ಶಶಾಂಕನನ್ನು ಕೊಂದ ಮತ್ತು ಅವನ ರಾಜ್ಯವನ್ನೂ ಸಹ ವಶಪಡಿಸಿಕೊಂಡ. ಹೀಗೆ ಕನೋಜ್ ಹರ್ಷವರ್ಧನನ ವಶವಾಯಿತು. ಮುಂದೆ ಆ ರಾಜನು ಸ್ಥಾನೇಶ್ವರವನ್ನು ಬಿಟ್ಟು ಕನೋಜನ್ನೇ ತನ್ನ ರಾಜಧಾನಿಯಾಗಿ ಮಾಡಿಕೊಂಡ. ಬಳಿಕ ಅವನ ದೊಡ್ಡ ಸೈನ್ಯದೊಡನೆ ಸತತವಾಗಿ 6 ವರ್ಷಗಳವರೆಗೆ ದಿಗ್ವಿಜಯ ನಡೆಸಿದ. ಪಂಜಾಬ್, ಸಿಂಧ್, ಮಧ್ಯಪ್ರದೇಶ, ಬಂಗಾಳ,
ಗುಜರಾತ್, ರಾಜಸ್ಥಾನ್ ಮೊದಲಾದ ಎಲ್ಲ ಪ್ರದೇಶಗಳನ್ನು ಗೆದ್ದ. ಉತ್ತರ ಭಾರತಕ್ಕೆಲ್ಲ ತಾನೇ ಚಕ್ರವರ್ತಿಯಾದ. ಈಗ ಹರ್ಷವರ್ಧನನಿಗೆ ದಕ್ಷಿಣ ಭಾರತವನ್ನೂ ಸಹ ಗೆಲ್ಲಬೇಕೆಂಬ ಆಸೆಯುಂಟಾಯಿತು. ದಕ್ಷಿಣಕ್ಕೆ ದಂಡೆತ್ತಿ ಬಂದ. ಆಗ ದಕ್ಷಿಣದಲ್ಲಿ ಚಾಲುಕ್ಯರ ಎರಡನೆಯ ಪುಲಕೇಶಿ ಸಾರ್ವಭೌಮನಾಗಿ ಆಳುತ್ತಿದ್ದ. ಇಬ್ಬರಿಗೂ ನರ್ಮದಾ ನದಿಯ ದಂಡೆಯ ಮೇಲೆ ಘನಘೋರ ಕಾಳಗವಾಯಿತು. ಕೆಚ್ಚೆದೆಯ ಕನ್ನಡ ಬಂಟರ ಹೊಡೆತಕ್ಕೆ ಹರ್ಷವರ್ಧನನ ಸೈನಿಕರು ತಡೆಯಲಿಲ್ಲ. ಅವನು ಸೋತು ಕನೋಜ್ಗೆ ಹಿಂದಿರುಗಿದ. ಮುಂದೆ ಅವನು ದಕ್ಷಿಣಕ್ಕೆ ದಂಡೆತ್ತಿ ಹೋಗಬೇಕೆಂಬ ವಿಚಾರವನ್ನು ಎಂದೂ ಮಾಡಲಿಲ್ಲ. ಕ್ರಿಸ್ತಶಕ 647 ಹರ್ಷವರ್ಧನ ಮರಣ ಹೊಂದಿದ. ಹರ್ಷವರ್ಧನನು ಸುಮಾರು 40 ರಾಜ್ಯ ಮಾಡಿದ. ಈತನ ಕಾಲವೆಂದರೆ ಪ್ರಜೆಗಳಿಗೆ ಹರ್ಷದ ಕಾಲವೇ ಆಗಿತ್ತು. ಇವನು ಜನರ ಅನುಕೂಲತೆಗಾಗಿ ಧರ್ಮಶಾಲೆಗಳನ್ನು ಕಟ್ಟಿಸಿದ್ದ, ಔಷಧಾಲಯಗಳನ್ನು ಇಡಿಸಿದ್ದ. ಇವನ ಆಸ್ಥಾನದಲ್ಲಿ ಬಾಣ, ಸುಬಂಧು, ದಂಡಿ ಮೊದಲಾದ ಶ್ರೇಷ್ಠ ಕವಿಗಳು, ನಾಟಕಕಾರರೂ ಇದ್ದರು. ಅಲ್ಲದೆ ಸ್ವತಃ ಹರ್ಷವರ್ಧನನು ಕವಿಯೂ ಹಾಗೂ ನಾಟಕಕಾರನೂ ಆಗಿದ್ದ. ರತ್ನಾವಳಿ, ನಾಗಾನಂದ, ಪ್ರಿಯದರ್ಶಿಕ ಮುಂತಾದ ನಾಟಕಗಳನ್ನು ಈತನೇ ಬರೆದಿದ್ದಾನೆ. ಇವನ ಕಾಲದಲ್ಲಿ ನಲಂದ ವಿಶ್ವವಿದ್ಯಾಲಯವು ಪ್ರಸಿದ್ಧವಾಗಿತ್ತು. ಆಗ ಅಲ್ಲಿ ಅಭ್ಯಾಸ ಮಾಡಲು ಚೀನಾದ ಪ್ರವಾಸಿಯಾದ ಹುವೆನ್ ಸಾಂಗ್ ಬಂದಿದ್ದ. ಅವನು ಹರ್ಷವರ್ಧನನ ಕಾಲದ ದೇಶದ ಸ್ಥಿತಿಯನ್ನು ಕುರಿತು ಹೀಗೆ ಬರೆದಿದ್ದಾನೆ: ಜನರು ವಂಚಕರಲ್ಲ, ಮರ್ಯಾದವಂತರು, ನುಡಿದಂತೆ ನಡೆಯುವವರು. ಅವರಲ್ಲಿ ಕೊಲೆ ಸುಲಿಗೆಗಳು ತೀರಾ ಕಡಿಮೆ. ಜನರು ಬಾಗಿಲುಗಳಿಗೆ ಕೀಲಿಗಳನ್ನೂ ಸಹ ಹಾಕುವುದಿಲ್ಲ. ದೇಶದಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳು ಇವೆ. ಅರಸನಲ್ಲಿ ದೊಡ್ಡ ದಂಡು ಇದೆ. ರಾಜಧಾನಿ ಸುಂದರವಾಗಿದೆ. ಹರ್ಷವರ್ಧನನ ಈ ಕಥೆಯನ್ನು ಜಿ ವಿ ಅಂಗಡಿಯವರ ಐತಿಹಾಸಿಕ ಕಥೆಗಳು ಎಂಬ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ.